ಬೆಂಗಳೂರಿನ ಚಿತಾಗಾರಗಳಲ್ಲಿ ಆಂಬ್ಯುಲೆನ್ಸ್ಗಳು ಸಾಲಾಗಿ ನಿಂತಿವೆ. ಬೆಂಗಳೂರಿನ ಪೀಣ್ಯ ಚಿತಾಗಾರದಲ್ಲಿ ಆಂಬ್ಯುಲೆನ್ಸ್ಗಳು ಸಾಲಾಗಿ ನಿಂತಿರೋದನ್ನ ನೋಡಿ. ಅಂತ್ಯಕ್ರಿಯೆಗೋಸ್ಕರ ಶವಗಳನ್ನು ತಂದು ನಿಂತ್ಕೊಂಡು ಅಂತ್ಯ ಸಂಸ್ಕಾರ ಮಾಡೋಕೆ ಈಗ ಮುಂದಾಗಿದ್ದಾರೆ. ಒಂದು ಕಡೆಗೆ ಅವ್ರ ಕುಟುಂಬಸ್ಥರಿಗೆಲ್ಲ ಇಬ್ಬರಿಗೆ ಅವಕಾಶ ಇದೆ ನೋಡ್ಕೊಳ್ಳೋಕ್ಕೆ, ಸಾಧ್ಯ ಆದರೆ ಒಂದಿಷ್ಟು ಜನ ಅಲ್ಲೇ ನಿಂತ್ಕೊಂಡೇ ಆಂಬ್ಯುಲೆನ್ಸ್ಗೇ ಏನೆಲ್ಲ ಪದ್ಧತಿಯನ್ನು ಮಾಡಬೇಕು ಅದನ್ನೇ ಮಾಡ್ತಾ ಇದ್ದಾರೆ. ಅದಾದ ನಂತರ ಚಿತಾಗಾರಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ನೋಡಿ ಹೇಗೆ ಸಾಲಿನಂಗೆ ನಿಂತಿವೆ ಅಂತ. ಬೆಂಗಳೂರಿನಲ್ಲಿ ಕೊರೋನಾ ಕೇಸು ಹೆಚ್ಚಳ ಆಗ್ತಾ ಇರುವಂತೆ ಅದೇ ರೀತಿಯಲ್ಲಿ ಡೆತ್ ಕೇಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ನಾನೀಗ ಏನು ಪೀಣ್ಯ ಸಮೀಪದ ವಿದ್ಯುತ್ ಚಿತಾಗಾರದ ಬಳಿ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಆಂಬ್ಯುಲೆನ್ಸ್ಗಳು ಯಾವ ರೀತಿ ಸರತಿ ಸಾಲಿನಲ್ಲಿ ನಿಂತಿದ್ದಾವೆ ಅಂತ ಹೇಳಿದ್ರೆ ಬೆಳಗ್ಗೆಯಿಂದನೂ ಸಹ ವೇಟಿಂಗ್ನಲ್ಲಿ ಇರುವಂಥದ್ದು. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಬೆಂಗಳೂರಿನ ವಿವಿಧೆಡೆಯಿಂದ ಈಗಾಗಲೇ ಏನು ಆಂಬ್ಯುಲೆನ್ಸ್ಗಳು ಬಂದಿರುವಂಥದ್ದು, ಡೆತ್ ಆದವರ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ ಬೆಂಗಳೂರಿನಲ್ಲಿ ದಿನೇ ದಿನೇ. ಹೀಗಾಗಿ ಇಲ್ಲಿ ಏನು ಬಂದು ಒಂದು ಸಾಕಷ್ಟು ರೀತಿಯ ಸರತಿ ಸಾಲಿನಲ್ಲಿ ನಿಂತು ಒಂದು ಅಂತ್ಯ ಸಂಸ್ಕಾರವನ್ನು ಮಾಡ್ತಾ ಇರುವಂತಹ ದೃಶ್ಯಗಳು ಕಂಡುಬರ್ತಾ ಇದೆ. ಅದಲ್ಲದೆ ಇಲ್ಲಿ ಯಾವ ರೀತಿ ಅಧಿಕಾರಿಗಳ ಎಡವಟ್ಟು ಅಂತಲೇ ಹೇಳ್ಬೋದು. ಯಾವ ರೀತಿ ಅಂತಂದ್ರೆ ಇಲ್ಲಿ ಕೋವಿಡ್ ಹಾಗೂ ನಾನ್ ಕೋವಿಡ್ ಏನು ಡೆತ್ ಆದವ್ರನ್ನ ಒಂದೇ ಕಡೆ ಅಂತ್ಯ ಸಂಸ್ಕಾರವನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಕೊರೋನಾ ಸೋಂಕಿನ ಹೆಚ್ಚಳ ಇರುವಂತಹ ಆರೋಪವನ್ನ ಮೃತರ ಸಂಬಂಧಿಕರು ಮಾಡ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಆಂಬ್ಯುಲೆನ್ಸ್ಗಳು ನೋಡ್ತಾ ಇರ್ಬೋದು ಈ ದೃಶ್ಯದಲ್ಲಿ. ಈಗಲೂ ಸಹ ಮತ್ತೊಂದು ಆಂಬ್ಯುಲೆನ್ಸ್ ಬರ್ತಾ ಇದೆ. ಸಾಕಷ್ಟು ರೀತಿಯಲ್ಲಿ ಇನ್ನು ಕೊರೋನಾ ಹರಡುವ ಸಾಕಷ್ಟು ಲಕ್ಷಣಗಳು ಇಲ್ಲಿ ಹೆಚ್ಚಾಗಿರುವಂಥದ್ದು. ಯಾಕಂದರೆ ಕೋವಿಡ್ ಹಾಗೂ ನಾನ್ ಕೋವಿಡ್ ಡೆತ್ ಇನ್ನು ಅಂತ್ಯ ಸಂಸ್ಕಾರ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಇಲ್ಲಿನ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿ ಒಂದು ಬಾಡಿಯನ್ನು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ 2-3 ಸಾವಿರ ರೂಗಳನ್ನು ಇಸ್ಕೊಂಡು ಮಾಡ್ತಾ ಇದ್ದಾರೆ ಅಂತೇಳಿ ಕುಟುಂಬಸ್ಥರು ಕೂಡ ಒಂದು ಗಂಭೀರ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಏನು ಕೋವಿಡ್ ಹಾಗೂ ನಾನ್ ಕೋವಿಡ್ ಇರೋದ್ರಿಂದ ಕೊರೋನಾ ಸೋಂಕಿನ ಲಕ್ಷಣಗಳು ಹೆಚ್ಚಾಗಿ ಹರಡುವ ಸಾಧ್ಯತೆ ಇದೆ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನು ಪೀಣ್ಯ ಚಿತಾಗಾರದ ಬಳಿ ಆಗ್ತಾ ಇದೆ ಅಂತೇಳಿ ಇನ್ನು ಸಂಬಂಧಿಕರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸರ್, ಸಮಸ್ಯೆ ಏನಿಲ್ಲ, ಬಟ್ ನಮಗೆಲ್ಲ ಇದು ತೊಂದರೆ ಆಗ್ತಾ ಇದೆ. ಈಗ ಕೋವಿಡ್ ಮತ್ತು ಇದೆರಡು ಒಟ್ಟಿಗೆ ಮಾಡ್ತಾ ಇದ್ದಾರೆ, ಸಪ್ರೇಟ್ ಮಾಡಬೇಕಾಯಿತು. ನಾವು ನಿನ್ನೆ ಆನ್ಲೈನ್ ಬುಕ್ ಮಾಡಿದ್ದೀವಿ, ಈಗ ನೋಡಿದ್ರೆ ಬಾಡಿ ಆಗಲ್ಲ ಸರ್, ತಗೋಗಿ ಅಂದರೆ ಎಲ್ಲಿಗೆ ತಗೋಗೋಣ, ಏನು ಮಾಡೋಣ, ಆಗಲ್ಲ ಅಂತ ಕೇಳಿದ್ವಿ. ಆಯ್ತು ಬಿಡಿ ಸರ್, ಅದು ನಂಬರ್ ಟೋಕನ್ ಕೊಟ್ಟಿದ್ದಾರೆ. ಬಟ್ ನಮ್ಮ ಪೇಷಂಟು ಕರೋನಾ ಅಲ್ಲ, ಕರೋನಾ ಬಂದರೂ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್ಮು. ಬಟ್ ಈಗ ನಮ್ಮ ಪೇಮೆಂಟ್ ನಮ್ಮ ಪೇಷಂಟ್ ಇವಾಗ ಕರೋನಾ ಸೇರಿಸ್ತಾ ಇದ್ದಾರೆ. ಈಗ ತಗೋದು ಎಲ್ಲಿಗೆ ತಗೋಗೋಣ ನಾವು, ಏನು ಮಾಡೋಣ? ಎರಡು ಒಟ್ಟಿಗೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ರಾತ್ರಿಯಿಂದ ಆಯ್ತಂತೆ, ಕೇಳಿದ್ರೆ ಆಗಲ್ಲ, ತಗೋಗಿ ಬಾಡಿ ತಗೋಗಿ ಅಂತ. ಎಲ್ಲಿಗೆ ತಗೋಣ ಇವಾಗ? ಬಾಡಿ ತಂದುಬಿಟ್ಟಿದ್ದೀವಿ, ದಪ್ಪನ್ ಮಾಡೋಣ ಅಂತ ಉಂಟು. ಇಲ್ಲ ಆನ್ಲೈನ್ ಬುಕ್ ಆಗಿದೆ, ಇಲ್ಲ ಆನ್ಲೈನ್ ಮಾಡಬಾರ್ದು. ನಮ್ಗೆ ಇಷ್ಟ ಬಂದ ಮಾಡಿದ್ರೆ ಮಸಾಲೆ ಮಣ್ಣು ಮಾಡ್ಕೋತೀವಿ, ಏನೋ ಮಾಡ್ಕೋತೀವಿ, ನಮ್ಮ ಕರ್ಮ ನಮ್ಮ ಅನುಭವಿಸ್ತೀವಿ, ನಮ್ಮ ಸದಾಯಿದ್ರೆ ಅಂದ್ಬಿಟ್ಟು. ಕರೋನಾ ಬಂದಿರೋ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್ಮು. ಬಟ್ ಕರೋನಾ ಬಂದಿದ್ರು ಯಾತ್ರ ಈ ಥರ ಹಿಂಸೆ ಕೊಡಬೇಕು? ಅವ್ರಿಗೆ ಇದಕ್ಕೆ ನಾವು ಸಪ್ಪರ್ ಆಗ್ತಾ ಇದೀವಿ. ಬಟ್ ಇಲ್ಲಿ ಕರ್ಕೊಂಡ್ರೆ ಎರಡು ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದಾರೆ. ಈಗ ಏನು ಮಾಡೋಣ ನಾವು? ಬಾಡಿ ಎತ್ಕೋ, ಎಲ್ಲಿಗೆ ಎತ್ಕೋ ಹೋಗೋಣ? ದುಡ್ಡಲ್ಲಿ ಮಾಮೂಲಿ ಕೊಡಲೇಬೇಕು ಬಿಡಿ, 350 ರೂಪಾಯಿ ಮಾಮೂಲಿ ಕೊಡಲೇಬೇಕು. ಇಲ್ಲ ಎಲ್ಲೇವರೆಗೂ ಕೊಡಲೇಬೇಕು. ಈ ಸರ್ಕಾರ ಅಲ್ಲ, ಅಂಥ ಸರ್ಕಾರ ಏನೂ ಮಾಡೋಕ್ಕಾಗಲ್ಲ, ಅದು ಕೊಡಲೇಬೇಕು ಮಾಮೂಲಿ. ಅದು ಕೋವಿಡ್ಗೆ ಸಪ್ರೇಟ್ ಇಡಬೇಕು, ನಾರ್ಮಲ್ ಇರೋರಿಗೆ ಸಪ್ರೇಟ್ ಇಡಬೇಕು. ಇವಾಗ ಕೋವಿಡ್ನವರು ನಾರ್ಮಲ್ ಇರೋರಿಗೆ ಮಾಡಿದ್ರೆ ಇಲ್ಲಿ ನೋಡೋಕೆ ಬರ್ತಾರೆ 15-20 ಜನ ಅಂತ ಹೇಳಿದ್ದಾರೆ. 15-20 ಜನ ಇಲ್ಲಿ ಬಂದರೆ ಮತ್ತೆ ಅವ್ರಿಗೂ ಬರುತ್ತಲ್ವ ಅದು ಕೊರೋನಾ? ಇದನ್ನು ಸಪ್ರೇಟ್ ಇಲ್ಲ, ಒಂದು ಬೆಂಗಳೂರಲ್ಲಿ 5 ರುದ್ರಭೂಮಿನ ಬಿಟ್ಬಿಡ್ಬೇಕು, ಕೋವಿಡ್ಗೆ ಬಿಟ್ಬಿಡ್ಬೇಕು. ಇನ್ನು ಬೇರೆಯವರಿಗೆ ಅಲ್ಲಿ ಉಣೋದು ಮತ್ತೊಂದು ಮಾಡೋದು, ನಾರ್ಮಲ್ ಬರೋರಿಗೆ ಅಲ್ಲಿ ಬಿಡಬೇಕು. ಇದೆರಡು ಮಿಕ್ಸ್ ಮಾಡಿದ್ರೆ ಕೊರೋನಾ ಜಾಸ್ತಿ ಆಗ್ತಾ ಇದೆ, ದಿಸ ಜಾಸ್ತಿ ಆಗ್ತಾ ಇದೆ. ಕೊರೋನಾ ಹೆಂಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇವರು? ಇವಾಗ ನಾವು ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾವು ಮಾಸ್ಕ್ ಹಾಕೊಂಡಿದ್ದೀವಿ, ಸ್ಯಾನಿಟೈಸ್ ಯೂಸ್ ಮಾಡ್ತಾ ಇದ್ದೀವಿ. ಆದರೆ ಈ ಥರ ಸ್ಪ್ರೆಡ್ ಆಗ್ತಾ ಇದೆ ಹೊರತು ಇದನ್ನು ಕಂಟ್ರೋಲ್ ಮಾಡಬೇಕು. ನಾವು ಡಾಕ್ಟರ್ ಸುಧಾಕರ್ ಅವ್ರು ಕೇಳ್ತಾ ಇದೀವಿ, ನಾವು ಆರೋಗ್ಯ ಸಚಿವರಿಗೆ ಇದನ್ನ ಸ್ಮಶಾನನ ಕೋವಿಡ್ ಅಂದರೆ ಕೋವಿಡ್ಗೆ ಬಿಡಿ, ಬೇರೆಯವ್ರಿಗೆ ನಾರ್ಮಲ್ ಇರೋರು ನಾರ್ಮಲ್ ಒಂದು ಕಡೆ ಕೊಡಿ, ಎಲ್ಲ ಮಿಕ್ಸ್ ಮಾಡಬೇಡಿ. ಎಲ್ಲ ಮಿಕ್ಸ್ ಮಾಡಿದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಇದು. ಓಕೆ, ಇದು ಅಂತ್ಯಕ್ರಿಯೆ ನಡೆಯುವಂತಹ ಜಾಗ ಚಿತಾಗಾರಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಲಂಚ ತಗೊಳ್ಳೋದು ಬಿಡಿ, ಲಂಚ ತಗೊಂಡೇ ತಗೊಳ್ತಾರೆ ಅನ್ನೋ ಮಾತನ್ನ ಜನ ಆಡ್ತಾ ಇದಾರೆ. ಅಂದ್ರೆ ಯಾವ ಮಟ್ಟಕ್ಕೆ ಅವ್ರನ್ನ ಅಡ್ಜಸ್ಟ್ ಮಾಡಿಟ್ಟಿದ್ದೀರಾ ಅಂತ ಯೋಚನೆ ಮಾಡ್ಕೊಳ್ಳಿ. ಬಟ್ ಅದಾದ ನಂತರನಾದ್ರೂ ಕೂಡ ಅಂತ್ಯಕ್ಕೆ ನಡೀತಾ ಇದೆಯಾ? ಏನೂ ಆಗ್ತಾ ಇಲ್ಲ. ಎರಡೆರಡು ಎಲ್ಲವೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಮಾಡ್ತೀರಾ? ಕಾಸು ಕೊಟ್ಟರಷ್ಟೇ ನಡೆಯುವಂಥ ಕೆಲಸಗಳಿವೆಲ್ಲವೂ ಕೂಡ.